ರಾಜ್ಯದಲ್ಲಿ 70 ರಿಂದ 80 ಲಕ್ಷ ಜನಸಂಖ್ಯೆ ಇರುವ ಮರಾಠ ಸಮುದಾಯಕ್ಕೆ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯ ನೀಡದೇ ಇರುವುದು ಖಂಡನೀಯ. ಈ ಅನ್ಯಾಯವನ್ನು ಸರಿಪಡಿಸದೇ ಇದ್ದಲ್ಲಿ ಮುಂಬರುವ ದಿನಗಳಲ್ಲಿ ಸಮುದಾಯ ಪಕ್ಷವನ್ನು ಬೆಂಬಲಿಸುವುದಿಲ್ಲವೆಂದು ಕ್ಷತ್ರಿಯ ಮರಾಠ ಮಹಾಸಭಾ ಚುಕ್ಕೋಡಿ ಜಿಲ್ಲಾಧ್ಯಕ್ಷ ಬಾಹುಸಾಹೇಬ್ ಬಳವಂತ್ ಜಾಧವ್ ಎಚ್ಚರಿಕೆ ನೀಡಿದರು. ಅವರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, 2019ರಲ್ಲಿ ಬಿಜೆಪಿ ಸರ್ಕಾರ ರಚನೆಯಲ್ಲಿ ಮರಾಠ ಸಮುದಾಯಕ್ಕೆ ಸೇರಿದ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಅವರ ಪಾತ್ರವೂ ಇದೆ. ಅವರಿಗೆ ಬಿಜೆಪಿ ಸರ್ಕಾರದಲ್ಲಿ ಪೂರ್ಣಾವಧಿಗೆ ಸಚಿವ ಸ್ಥಾನ ನೀಡುವ ಭರವಸೆ ನೀಡಲಾಗಿತ್ತು. ಆದರೆ ಬೊಮ್ಮಾಯಿ ನೇತೃತ್ವದ ಮಂತ್ರಿಮಂಡಲದಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಲಾಗಿಲ್ಲ. ಇದರಿಂದಾಗಿ ಬಿಜೆಪಿ ಮಾತು ಕೊಟ್ಟಂತೆ ನಡೆದುಕೊಂಡಿಲ್ಲ. ಇದು ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ. ಶ್ರೀಮಂತ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡದೇ ಇದ್ದಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ನೀಡಿದರು. ಈಗ ಬಸವರಾಜ ಬೊಮ್ಮಾಯಿ ಅವರ ಎರಡನೇ ಬಾರಿಗೆ ಸರ್ಕಾರ ಏನು ರಚನೆ ಮಾಡಿದ್ರು ಅವರ ಮಂತ್ರಿಮಂಡಲದೊಳಗೆ ನಮ್ಮ ಮರಾಠ ಸಮಾಜದ ಕಡೆಗಣಿಸಿದ, ಯಾಕಂದ್ರೆ ಸಣ್ಣ ಸಣ್ಣ ಎಲ್ಲ ಜಾತಿ ಧರ್ಮದವ್ರಿಗೆ ಕೊಟ್ಟರು, ಇಡಿಗಿರಿಗೆ ಕೊಟ್ಟರು, ವಲ್ಲವರಿಗೆ ಕೊಟ್ಟರು, ಬ್ರಾಹ್ಮಣರ ನಮಗಿಂತ ಸಂಖ್ಯೆ ಕಡಿಮೆ ಇತ್ತು ಅವ್ರಿಗೆ ಎರಡು ಸ್ಥಾನ ಕೊಟ್ಟರು. ಮರಾಠ ಸಮಾಜಕ್ಕೆ ಸಾಕಷ್ಟು ಹಾನಿ ಆಗಿದೆ. ಅಂದರೆ 80 ಲಕ್ಷ ಜನಸಂಖ್ಯೆ ನಮ್ಮ ಮರಾಠ ಸಮಾಜದ ಕರ್ನಾಟಕ ರಾಜ್ಯದೊಳಗೆ ಅದ. ಅದು ಸಂಪೂರ್ಣವಾಗಿ ನಮ್ಮ ಹಿಂದುತ್ವವಾದಿ ಬಿಜೆಪಿ ಪಕ್ಷವನ್ನು ಇವತ್ತು ಬೆಂಬಲಿಸ್ಕೊತದ. ಅದರೊಳಗೆ 80 ಲಕ್ಷದೊಳಗೆ 75ರಿಂದ 80% ಜನ ಎಲ್ಲ ಬಿಜೆಪಿ ಬೆಂಬಲಿಸ್ತಾರೆ. ಆ ಕಾರಣಕ್ಕೆ ನಮಗೆ ಬಿಜೆಪಿ ಪಕ್ಷದಿಂದ ರಾಜ್ಯ ಮಟ್ಟದಿಂದ ಮತ್ತು ರಾಷ್ಟ್ರೀಯ ಮಟ್ಟದಿಂದ ಸಾಕಷ್ಟು ನಮಗೆ ತುಂಬಲಾರದ ನಮ್ಮ ಸಮಾಜಕ್ಕೆ ಹಾನಿಯಾಗಿದೆ. ಆ ಕಾರಣಕ್ಕೆ ಇನ್ನು ನಮ್ಮ ಹಿರಿಯ ನಾಯಕರಾದಂಥ ಶ್ರೀಮಂತ ಆತ್ಯಾ ಪಾಟೀಲ್ರಿಗೆ ಈ ಎರಡನೇ ಸರಿನೂ ಅವಧಿಯೊಳಗೆ, ಅಂದರೆ ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಏನು ಹೇಳಿದರು, ನೀವು ಪೂರ್ಣಾವಧಿ ಸಚಿವ ಸ್ಥಾನ ಕೊಡ್ತೀವಿ ಬರ್ರಿ ಅಂತ ಹೇಳ್ತಾರೆ. ಆದರೆ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಅವ್ರನ್ನ ತೋಲಿಲ್ಲ, ಯಾವ ಕಾರಣ ಕೊಟ್ಟರು ಅದು ಗೊತ್ತಿಲ್ಲ. ನಮ್ಮ ಸಮಾಜಕ್ಕೆ ಸಾಕಷ್ಟು ಹಾನಿಯಾಗಿದೆ, ಅವ್ರನ್ನ ಮೊದಲು ತಗೋಬೇಕು. ಅಕಸ್ಮಾತ್ ತಗೊಳ್ಳದೇ ಇದ್ದಲ್ಲಿ ಈಗ ನಾವು ಮನವಿಯನ್ನು ಸಹಿತ ಕೊಡ್ತೀವಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ, ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಜಿ ಅವರಿಗೆ, ಅಷ್ಟೇ ಅಲ್ಲದೆ ದಿಲ್ಲಿಯಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರಿಗೆ, ಅಮಿತ್ ಶಾ ಅವರಿಗೆ, ರಾಷ್ಟ್ರೀಯ ನಾಯಕರಾದಂಥ ನಮ್ಮ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾಜಿ ಅವರಿಗೂ ಕೊಟ್ಟು ಸ್ವತಃ ನಾವು ಮನವಿಯನ್ನು ಕೊಡಲಾರ್ದ ಅವು ಅಲ್ಲಿದ್ದ ನಾವು ಹೋಗ್ತೀವಿ ಅವ್ರಿಗೆ ಭೇಟಿಯಾಗಿ. ನಮ್ಮ ಸಮಾಜಕ್ಕೆ ಈಗ ತುಂಬಲಾರದಷ್ಟು ಹಾನಿಯಾಗಿದೆ. ಹಿಂದುತ್ವ ಮೇಲೆನ ನಮ್ಮ ಸಮಾಜ ಸಂಪೂರ್ಣವಾಗಿ ಬಿಜೆಪಿಗೆ ಬೆಂಬಲ ಕೊಡ್ತದೆ. ಅಕಸ್ಮಾತ್ ನೀವು ಈಗ ನಮ್ಮದು ಮನವಿಯನ್ನು ಪುರಸ್ಕರಿಸಿ ಅವರಿಗೆ ಸಚಿವ ಸ್ಥಾನ ಕೊಡದೇ ಇದ್ದಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡಾಗ್ತಾ ಇರೋದೀವಿ. ಮತ್ತು ಮುಂದಿನ ದಿನಮಾನದೊಳಗೆ ಬರುವಂಥ ಚುನಾವಣೆ ಒಳಗೆ ನಮ್ಮ ಸಮಾಜದಿಂದ ನಾವು ಬಿಜೆಪಿ ಪಕ್ಷದಿಂದ ಬೆಂಬಲಿಸ್ತೀವಲ್ಲ, ಆ ಸಮಾಜದಿಂದ ಆ ಪಕ್ಷದಿಂದ ನಮ್ಮ ಸಮಾಜ ಸಂಪೂರ್ಣವಾಗಿ ಬೇರೆ ಆಗ್ತೈತಿ. ಯಾಕಂದ್ರೆ ನಿರ್ಣಯ ಕೈಗೊಳ್ಬೇಕು. ಯಾಕಂದ್ರೆ ಚಿಕ್ಕ ಚಿಕ್ಕ ಸಮಾಜಗಳಿಗೆ ಕೊಟ್ಟರೆ ನಮ್ಮ ಸಮಾಜಕ್ಕೆ ಕೊಟ್ಟಿಲ್ಲ. ಇದು ಸಾಕಷ್ಟು ತುಂಬಲಾರದ ನಮ್ಮ ಇಡೀ ಕರ್ನಾಟಕ ರಾಜ್ಯದೊಳಗೆ ಮರಾಠ ಸಮಾಜಕ್ಕೆ ಅನ್ಯಾಯ ಆಗೈತಿ. ಆ ಕಾರಣಕ್ಕೆ ಅವ್ರನ್ನ ಮಂತ್ರಿ ಪದವಿ ಕೊಟ್ಟು ಪುರಸ್ಕರಿಸಿ ನಮ್ಮಲ್ಲಿ ಅಗದಿ ಹಿರಿಯರು ಹಾಗೂ ಅನುಭವಿಗಳು ಯಾರಿಗೇ ಏನೋ ಒಂದು ಕಪ್ಪು ಚುಕ್ಕಿ ಇಲ್ಲ ನಮ್ಮ ಶ್ರೀಮಂತಾತ್ಯ ಪಾಟೀಲರ ವ್ಯಕ್ತಿತ್ವದಲ್ಲಿ. ಆ ಕಾರಣಕ್ಕೆ ಅವರಿಗೆ ಈ ಇನ್ನೂ 4 ಸ್ಥಾನಗಳು ಅದರೊಳಗೆ ಮೊದಲು ಇವ್ರನ್ನ ಕೊಟ್ಟನ ಆಮ್ಯಾಗ ಅವರ ಉಳಿದದ್ದು 3ನ ವಿಸ್ತರಣೆ ಮಾಡಬೇಕು, ಮೊದಲು ಇವರಿಗೆ ಪ್ರಾಶಸ್ತ್ಯ ಕೊಡಬೇಕು ಅನ್ನುವಂಥದ್ದು. ಇದು ಟಿವಿ ಮಾಧ್ಯಮಕ್ಕೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ನಾನು ಈ ಮೂಲಕ ನಾನು ಹೇಳಬಯಸ್ತೇನೆ. ಸಮಾಜದ ಮುಖಂಡ ನ್ಯಾಯವಾದಿ ಬಿ ಆರ್ ಯಾದವ್ ಮಾತನಾಡಿ, ಹಿಂದುತ್ವವನ್ನೇ ಎತ್ತಿ ಹಿಡಿಯುವ ಮರಾಠ ಸಮುದಾಯ ಯಾವುದೇ ಅಪೇಕ್ಷೆ ಇಲ್ಲದೆ ಬಿಜೆಪಿಯನ್ನು ಬೆಂಬಲಿಸುತ್ತಾ ಬಂದಿದೆ. ಆದರೆ ಶ್ರೀಮಂತ್ ಪಾಟೀಲ್ ಅವರ ಸಚಿವ ಸ್ಥಾನ ಮುಂದುವರಿಸದೆ ಬಿಜೆಪಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ, ಇದನ್ನು ಸರಿಪಡಿಸಬೇಕೆಂದು ಒತ್ತಾಯಿಸಿದರು. ಯಡಿಯೂರಪ್ಪ ಸಿಎಂ ಇದ್ದ ವೇಳೆ ಮರಾಠ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪಿಸಲಾಗಿತ್ತು. ಆದರೆ ಅದು ಅಸ್ತಿತ್ವಕ್ಕೆ ಬಂದು 1.5 ವರ್ಷ ಕಳೆದರೂ ಅಧ್ಯಕ್ಷರನ್ನೂ ನೇಮಿಸಿಲ್ಲ, ಅನುದಾನವನ್ನು ನೀಡದೆ ಕಣ್ಣೀರು ಒರೆಸುವ ತಂತ್ರ ಮಾಡಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬಿ ಆರ್ ಯಾದವ್ ಒಂದು ನ್ಯಾಯವಾದಿಗಳು, ಈ ಇಡೀ ಕರ್ನಾಟಕ ಒಳಗೆ ಸಾಧಾರಣ 70ರಿಂದ 80 ಲಕ್ಷ ನಾವು ಮರಾಠ ಜನಾಂಗದವರ ಇಲ್ಲಿ ಕರ್ನಾಟಕದಲ್ಲಿ ನಾವು ಇದ್ದೇವೆ. ಇಷ್ಟ ದೊಡ್ಡ ಪ್ರಮಾಣದಲ್ಲಿ ನಮ್ಮದು ಜನಾಂಗ ಇದ್ರೂ ಸಹ ಈ ನಿನ್ನಿಂದ 34
ಮಂತ್ರಿಗಳ ಸ್ಥಾನ ಪೈಕಿ 29 ಸ್ಥಾನಗಳಿಗೆ ಚುನಾಯಿತ ಮಾಡಿದರು ಆದರೆ ನಮ್ಮ ಜನಕ್ಕೆ ಒಂದು ಪ್ರತಿನಿಧಿತ್ವ ಸಿಗಲಿಲ್ಲ ಆದ ಕಾರಣ ನಮಗೆ ಬಹಳ ದುಃಖ ಆಗಿದೆ ಮತ್ತು ನಾವು ಇದು ಸರ್ಕಾರದ ಒಂದು ನೀತಿ ಅದ ಅಥವಾ ಮಾನ್ಯ ನರೇಂದ್ರ ಮೋದಿ ಅವರಾಗಲಿ ಅಥವಾ ಅಮಿತ್ ಶಾ ಅವರಾಗಲಿ ಈ ಎಲ್ಲ ಜನಾಂಗಕ್ಕೆ ನಾವು ಪ್ರತಿನಿಧಿತ್ವ ಕೊಡ್ತಾ ಇದ್ದೀವಿ ಅಂತ ಕೇಂದ್ರೀಯ ಯಾವಾಗ ಮಂತ್ರಿಮಂಡಲ ವಿಸ್ತರಣೆ ಆಯಿತು ಅವಾಗಲೂ ಭರವಸೆ ನೀಡಿದರು ವಿಸ್ತರಣೆ ಮಾಡಿದರು ಆದರೆ ಇಲ್ಲಿ ನಾವು ಕರ್ನಾಟಕದ ಯಾವಾಗ ಮಂತ್ರಿಮಂಡಲ ಈಗ ಮಾನ್ಯ ಬೊಮ್ಮಾಯಿ ಅವರು ಮಂತ್ರಿ ಮುಖ್ಯಮಂತ್ರಿ ಆದಾಗ ಈಗೇನ ಎಕ್ಸ್ಪಾನ್ಷನ್ ಮಾಡಿದರು ಅದರಾಗ ಮರಾಠ ಜನಾಂಗಕ್ಕೆ ಈ ಪ್ರತಿನಿಧಿತ್ವ ನೀಡಿಲ್ಲ ಅದಕ್ಕೆ ನಾವು ಈ ಒತ್ತಾಯಪೂರ್ವಕ ನಾವು ಹೇಳ್ತೀವಿ ನಮ್ಮ ಜನಾಂಗ ಇದ ಮೊದಲಿನಿಂದಲೂ ಹಿಂದುತ್ವ ಪ್ರಿನ್ಸಿಪಲ್ ಹಿಡ್ಕೊಂಡ ಎತ್ತಿ ಹಿಡಿದು ಬಂದ ಅವ್ರ ಮಂದಿ ಬಿ ಜೆ ಪಿಗೆ ಸಾಕಷ್ಟು ಸಲ ನಾವು ಏನೂ ಅಪೇಕ್ಷೆ ಇಲ್ಲದ ಇನ್ನೂ ತನಕ ಮತದಾನ ಮಾಡ್ತಾ ಬಂದೀವಿ ಇನ್ನು ಮುಂದೆ ಈಗ ಮತದಾನ ಮಾಡಬೇಕಿತ್ತಂದ್ರೆ ನಮ್ಮ ಜನಾಂಗಕ್ಕೆ ಪ್ರತಿನಿಧಿತ್ವ ಜಾರಕರ್ತ ಸಿಗಲಿಲ್ಲ ಅಂದ್ರೆ ನಾವು ಬೇರೆ ದೃಷ್ಟಿಕೋನಲ್ಲೇನೂ ವಿಚಾರ ಮಾಡಬಹುದು ಏನ ಅಂತ ಪ್ರಸಂಗ ಇಲ್ಲಿಗ ಉದ್ಭವ ಆಗ್ತಾ ಇದೆ ಆ ಕಾರಣ ನಾ ಈ ಮೀಡಿಯಾ ಇತರದಿಂದ ಒಂದು ಇದು ಮಾಡ್ತೀನಿ ನಮ್ಮ ಜನಾಂಗಕ್ಕೆ ಒಂದು ಪ್ರತಿನಿಧಿತ್ವ ಸಿಗಲೇಬೇಕಿತ್ತು ಮತ್ತು ಅದು ಬೇಕು ಮತ್ತು ನಮ್ಮ ಪ್ರತಿನಿಧಿತ್ವ ಸಿಗೋ ಸಲುವಾಗಿ ನಾವು ಯಾವ ಮಟ್ಟಕ್ಕೂ ಹೋಗಿ ಹೋರಾಟ ಮಾಡಿಯೋ ನಾವು ಸಿದ್ಧಿದ್ದೇವೆ ಅಂತ ಈ ಪತ್ರಿಕಾ ಮಾಧ್ಯಮಗಳ ಮುಖಾಂತರ ನಾ ಹೇಳಲು ಬಯಸಿದ್ದೆ ಮುಖಂಡರಾದ ಬಾಳಾಸಾಹೇಬ್ ಪಾಟೀಲ್ ಅಥನೀಯ ವಿನಾಯಕ್ ದೇಸಾಯಿ ಮದ್ಭಾವಿ ಆರ್ ಎಂ ಪಾಟೀಲ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಸುಮಿತ್ರಾ ಉಗಳೆ ಶ್ರೀಮಂತ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದರು खूप खूप मोठ्या प्रमाणात अन्याय झाला हा अन्याय खरोखरच आम्हाला पचनीय असं वाटत नाही भविष्यात आपण हे जर आमच्या मताशी आताशी माझे मराठी बांधवांचे शब्द बोलले त्यांच्याशी मी संमत आहे आणि जर यदा कदाचित आमच्या मताचा विचार केला नसतील तर गल्लीपासून दिल्लीपर्यंत जायची आमची सगळी तयारी आहे आम्ही 100% निषेध व्यक्त करतात एवढंच मला सांगायचं आहे त्याला कोणत्याही प्रति मंत्रिमंडळात घ्यावं अशी आमच्या सगळ्या मराठी बांधवांची विचार आहे ನಿನ್ನೆ ಈ ಕರ್ನಾಟಕ ಸರ್ಕಾರದ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದರು ಆ ಮಂತ್ರಿಮಂಡಲದೊಳಗೆ ಶ್ರೀಮಂತ ಪಾಟೀಲ್ರಿಗೆ ನಮ್ಮ ಸಮಾಜದ ಒಬ್ಬರು ನಾಯಕರು ಕಾಗವಾಡ ಭಾಗದ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗದ ಕಾರಣ ನಮ್ಮ ಜನಾಂಗಕ್ಕೆ ಒಂದು ಅನ್ಯಾಯ ಆಗಿದೆ ಆ ಕಾರಣ ನಾವೆಲ್ಲ ಈ ಚಿಕ್ಕೋಡಿ ಜಿಲ್ಲಾದ ಮುಖಂಡರಷ್ಟ ನಾವು ಚಿಕ್ಕೋಡಿ ಒಳಗೆ ಇವತ್ತು ಇದು ಖಂಡನೆ ಮಾಡ್ತೀವಿ ನಾವು ಮತ್ತು ಈ ತಮ್ಮ ಮಾಧ್ಯಮದ ಮುಖಾಂತರ ನಾ ಇವತ್ತು ಬಿ ಜೆ ಪಿ ಪಕ್ಷಕ್ಕಾಗಲಿ ಮತ್ತು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರಿಗೆ ಇದು ಹೋಗಲಿ ಅಂತೇಳಿ ಯಾಕಂದ್ರೆ ಮುಂದಿನ ದಿನಮಾನದಾಗ ಈ ನಮ್ಮ ಮರಾಠ ಜನಾಂಗಕ್ಕೆ ಸರ್ ಅನ್ಯಾಯ ಹಿಂಗೆ ಆಗಲಾಗ್ತದೆ ಮುಂದಿನ ಬರುವ ಚುನಾವಣೆ ಒಳಗೆ ಇದರದ ಪ್ರತಿಫಲ ಅವರಿಗೆ ಸಿಗ್ತದೆ ಅಂಥೇಳಿ ನಾ ಈ ಪತ್ರಿಕಾ ದದೇವಿ ನಾ ಹೇಳಕ್ಕೆ ಬಯಸ್ತೀನಿ ನಿನ್ನೆ ನಡೆದ ಮಂತ್ರಿಮಂಡಲದಲ್ಲಿ ನಮ್ಮ ಕಾಗವಾಡ ಕ್ಷೇತ್ರದ ಶಾಸಕರಾದಂಥ ಶ್ರೀಮಂತ್ ಪಾಟೀಲ್ ಇವರಿಗೆ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನ ನೀಡಿಲ್ಲ ಇದೊಂದು ವಿಷಾದನೀಯ ಯಾಕಂದರೆ 2019 ನಮ್ಮ ಬಿ ಜೆ ಪಿ ಸರ್ಕಾರ ರಚನೆ ಆಗಲಿಕ್ಕೆ ನಮ್ಮ ಶ್ರೀಮಂತ್ ಪಾಟೀಲರು ಕಾಗವಾಡ ಶಾಸಕರು ಒಬ್ಬರು 17 ಶಾಸಕರಲ್ಲೊಬ್ಬರು ಕಾರಣೀಭೂತರು ಇವರು ಆವಾಗ ನಮ್ಮ ಶಾಸಕರಿಗೆ ಮಂತ್ರಿಮಂಡಲದಲ್ಲಿ ಒಂದು ಸ್ಥಾನ ಕೊಟ್ಟರು ಇದು ಸಲ ಕೊಡ್ತಾರೆ ಅಂತ ನಮ್ಮ ಮರಾಠ ಬಂಧುಗಳು ಎಲ್ಲರೂ ಅಂದರೆ ಕಾದು ಕುಳಿತಿದ್ದರು ಆದರೆ ನಿನ್ನೆ ಮಧ್ಯಾಹ್ನ ಒಮ್ಮೆ ನಮಗೆ ಭರವಸೆ ಅಂತ ಒಂದು ಸುದ್ದಿ ಗೊತ್ತಾಯಿತು ಅದಕ್ಕೆ ನಾವೆಲ್ಲ ಸಮಾಜದ ಬಂಧುಗಳು ಕೂಡಿ ಇವತ್ತು ನಮ್ಮ ಸರ್ಕಾರಕ್ಕೆ ಬಿ ಜೆ ಪಿ ಸರ್ಕಾರಕ್ಕೆ ಅಂದರೆ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಹಾಗೂ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಜಿಯವರಿಗೆ ಹಾಗೂ ಕೇಂದ್ರದ ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ಗೆ ನಾವು ಒಂದು ವಿನಂತಿಪೂರ್ವಕ ಒಂದು ಕೇಳಿಕೊಳ್ಳೋದು ಏನಂದರೆ ನಮ್ಮ ಕಾಗವಾಡ ಕ್ಷೇತ್ರದ ಶಾಸಕರಿಗೆ ಶ್ರೀಮಂತ್ ಪಾಟೀಲರಿಗೆ ಒಂದು ನಿಮ್ಮ ಕರ್ನಾಟಕ ಸರ್ಕಾರದಲ್ಲಿ ಒಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತ
ನಾವು ನಮ್ಮ ಸಮಾಜದ ಬಂಧುಗಳಿಂದ ನಾವು ಕಳಕಳಿಯಿಂದ ಒಂದು ವಿನಂತಿ ಮಾಡಿಕೊಳ್ಳುತ್ತೇವೆ ಇಲ್ಲ ಮರಡಿ ಸಮಾಜರದು ಅನ್ಯಾಯ ಛಲ ತೋ ಅನ್ಯಾಯ ದೂರ ಹವಾ ತರ ತ್ಯಾಸಟಿ ಆಪಲ ಸಂಪೂರ್ಣ ಜನತೆಸಟಿ ಜನಸೇವಾ ಕರ್ನಾರೆ ಆಪಲೆ ಶ್ರೀಮಂತ ಪಾಟೀಲ್ ಜಿ ತ್ಯಾ ಸ್ಥಾನಾವರ ಯಾವೆ ತನ್ನ ಪರತ ಪುನಃ ಮಂತ್ರಿಪದ ಮಿಳಾವ ಅನಿ ಜಾಕೆ ಆಮಚಾ ಸರ್ವ ಲೋಕಾಂಚಾ ಸಮಸ್ಯೆ ಅಸ್ತಿಲ ಆಮಚಾ ಭಾಗಾತ್ಲೆ ಆಸ್ಪಾಚಾ ಭಾಗಾತ್ಲೆ ಆಪಲ ಮರಡಿ ಸಮಾಜಾಚಾ ಜಾ ಸಮಸ್ಯೆ ಅಸ್ತಿಲ ತ್ಯಾ ಸೋಡಾವೆ आणि त्या सोडवल्या जातील अशी एक आमची अपेक्षा आहे आणि आमच्या समाजात जो झालेला अन्याय तो दूर व्हावा आणि कर्नाटक सरकारनं याचा गांभीर्याने विचार करून ताबडतोब याचा निर्णय घ्यावा नाहीतर आपल्या सगळ्यांच्याकडून तीव्र आंदोलन करायला वेळ लागणार नाही कुठल्याही पद्धतीचा कोणालाही त्रास न होता मंत्रिमंडळाचा विस्तार चांगल्या पद्धतीने झाला आम्हाला त्याचा अभिमानच आहे पण त्या पद्धतीने आमच्या समाजाला तिथे स्थान मिळावं हीच आमची इच्छा आहे हीच आमची अपेक्षा आहे की आमच्या सरकारने तेवढी इच्छा पूर्ण करावी आणि आमच्या श्रीमंत पाटील तात्यांना तिथे मंत्रिमंडळात स्थान मिळावं ಕಾರ್ಯಕ್ರಮದಲ್ಲಿ ಮುಖಂಡರಾದ ಅನಿಲ್ ಮಾನೆ ಸಿದ್ದು ಪಾಟೀಲ್ ನಾನಾಸಾಹೇಬ್ ಔತಾಡೆ ಅಣ್ಣಾಸಾಹೇಬ್ ಪವಾರ್ ಸಂಪತ್ರಾವ್ ತೋರಾತ್ ಲಕ್ಷ್ಮಣ್ ಪಾಟೀಲ್ ವಿಠಲ್ ಪವಾರ್ ಸಂಜಯ್ ಜಾಧವ್ ರೇವಣ್ಣ ಪಾಟೀಲ್ ಸೇರಿದಂತೆ ಮುಂತಾದ ಮುಖಂಡರು ಉಪಸ್ಥಿತರಿದ್ದರು.